ನನ್ನ ಹೆಸರು ಮಹೇಶ್ವರಿ ಪಾಟೀಲ್ ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಾಡ್ನಲ್ಲಿ 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನಗೆ ಹೊಲದಲ್ಲಿ ಕೆಲಸ ಮಾಡುವುದು ಮತ್ತು ಮನೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದು ಬಹಳ ಇಷ್ಟ ನಾನು ಮುಂದೆ ಡಾಕ್ಟರ್ ಅಥವಾ ಶಿಕ್ಷಕಿ ಆಗಬೇಕು ಅನ್ನುವುದು ಜೀವನದ ಗುರಿ ಹೋದ ವರ್ಷ ನಮ್ಮ ಶಾಲೆಯಲ್ಲಿ ಎಲ್ಸಿ ಕ್ಲಾಸ್ ನಡೆದಾಗ ನನಗೂ ಅದರಲ್ಲಿ ಭಾಗವಹಿಸಬೇಕೆಂದು ಆಸೆ ಇತ್ತು ಹಾಗಾಗಿ ಗಂಗಾ ಟೀಚರ್ ಎಲ್ಸಿ ಪ್ರಾಜೆಕ್ಟ್ ನಲ್ಲಿ ಇದ್ದಾನೆ ಅಂದಾಗ ನನಗೆ ಬಹಳ ಸಂತೋಷವಾಯಿತು ಎಲ್ಸಿ ಕ್ಲಾಸ್ ಅಂದ್ರೆ ನನಗೆ ಏನು ಗೊತ್ತಿರಲಿಲ್ಲ ಗಂಗಾ ಟೀಚರ್ ಮತ್ತು ಉಷಾ ಮೇಡಂ ಎಲ್ಸಿ ಕ್ಲಾಸ್ ಅಂದ್ರೆ ಲೀಡರ್ಶಿಪ್ ಕರಿಕ್ಯುಲಮ್ ಅಂತ ಹೇಳಿದರು ಎಲ್ಸಿ ಮೊದಲನೇ ಕ್ಲಾಸ್ ನಲ್ಲಿ ಒಂದು ಗುರಿ ಇಟ್ಕೊಂಡು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅದನ್ನು ಮುಟ್ಟಬೇಕು ಎಂದು ಹೇಳಿದರು ಜೀವನದಲ್ಲಿ ಸಾಧನೆ ಗೈದ ಕೆಲವು ವ್ಯಕ್ತಿಗಳ ವಿಡಿಯೋ ಮೂಲಕ ಮಾಡಿಕೊಂಡೆವು ಎಪಿಜೆ ಅಬ್ದುಲ್ ಕಲಾಂ ಸ್ವಾಮಿ ವಿವೇಕಾನಂದ ಹೆಲನ್ ಕಿಲ್ಲರ್ ಮುಂತಾದವರ ಕಿರುಪರಿಚಯ ಆಯಿತು ನಾನು ಶಿಕ್ಷಕಿ ಆಗಬೇಕು ಎಂಬ ಗುರಿ ಇದ್ದ ಕಾರಣದಿಂದ ಕಲಿಕೆಯಲ್ಲಿ ಹಿಂದುಳಿದ ಒಂದು ಹುಡುಗನಿಗೆ ಓದಲು ಮತ್ತು ಬರೆಯಲು ಸಹಾಯ ಮಾಡಬೇಕೆಂದು ನಿರ್ಧಾರ ಮಾಡಿದೆ ಆ ಹುಡುಗ ಒಪ್ಪಿಕೊಂಡನಾದರೂ ನಂತರ ಆಸಕ್ತಿ ತೋರಿಸಲಿಲ್ಲ ಹೀಗಾಗಿ ಈ ಗುರಿಯನ್ನು ಇಲ್ಲಿಗೆ ಕೈ ಬಿಡಬೇಕಾಗಿ ಬಂತು ಉಷಾ ಮೇಡಂ ಮತ್ತು ಗಂಗಾ ಟೀಚರ್ ಇನ್ನೊಂದು ಗುರಿ ಆಯ್ಕೆ ಮಾಡಲು ಪ್ರೋತ್ಸಾಹ ನೀಡಿದರು ನಾನು ಯೂಟ್ಯೂಬ್ ನಲ್ಲಿ ಸೈಕಲ್ ಮತ್ತು ಲ್ಯಾಂಪ್ ಶೇಡ್ ಮಾಡಲು ನಿರ್ಧಾರ ಮಾಡಿದೆ ನನಗೂ ಈ ಯೂಟ್ಯೂಬ್ ನಲ್ಲಿ ಸೈಕಲ್ ಮತ್ತು ಲ್ಯಾಂಪ್ ಶೇಡ್ ಮಾಡಬೇಕು ಎಂಬುದು ನನ್ನಲ್ಲಿ ಆಸೆ ಹುಟ್ಟಿತು ಸೈಕಲ್ ಮಾಡುವುದೆಂದರೆ ಒಂದು ಪೇಪರ್ ಕಟ್ ಮಾಡಿಕೊಂಡು ಒಂದು ಕಟ್ಟಿಯ ಸಹಾಯದಿಂದ ಹೀಗೆ ಮೂರು ಕಾಲಿಗಳನ್ನು ಮಾಡಿಕೊಳ್ಳಬೇಕು ನಂತರ ಹ್ಯಾಂಡಲ್ ಮತ್ತು ಉಳಿದ ಭಾಗಗಳನ್ನು ಮಾಡಿಕೊಳ್ಳಬೇಕು ಹೀಗೆ ಹೂಗಳನ್ನು ಮಾಡಿಕೊಂಡು ಬುಟ್ಟಿಗೆ ಅಲಂಕಾರ ಮಾಡಿದೆ ಮತ್ತು ಸೈಕಲಿಗೂ ಅಲಂಕಾರ ಮಾಡಿದೆ ಹಾಗೆ ಲ್ಯಾಂಪ್ ಶೇಡ್ ಮಾಡುವುದೆಂದರೆ ಒಂದು ಬೆಲೆನ್ ತಗೊಂಡು ಅದಕ್ಕೆ ಎರಡು ಪದರ ಸುತ್ತಲೂ ಪೇಪರ್ ಹಚ್ಚಬೇಕು ಆದಾದ ನಂತರ ನಾವು ಅದು ಒಣಗಿದ ನಂತರ ನಾವು ಇದಕ್ಕೆ ನಾವು ಕಟ್ಟಿಯ ಸಹಾಯದಿಂದ ಮಾಡಿದ ಒಂದು ವೃತ್ತಗಳನ್ನು ಇದಕ್ಕೆ ಅಂಟಿನ ಸಹಾಯದಿಂದ ಇದಕ್ಕೂ ಹಚ್ಚಬೇಕು ಇದು ಒಣಗಿದ ನಂತರ ನಾವು ಒಂದು ಸಣ್ಣ ಸೂಜಿಯ ಸಹಾಯದಿಂದ ನಡಕೆ ರಂಧ್ರಗಳನ್ನು ಮಾಡಿದ ನಡುವೆ ಒಂದು ಸಣ್ಣ ಸೂಜಿಯ ಸಹಾಯದಿಂದ ಇದನ್ನು ಒಡೆಯಬೇಕು ಇದು ಒಣಗಿದ ನಂತರ ಇದಕ್ಕೆ ನಾನು ಬಣ್ಣವನ್ನು ಹಚ್ಚಿ ಅಲಂಕಾರ ಮಾಡಿದೆ ರಾತ್ರಿಯ ಸಮಯದಲ್ಲಿ ನಾವು ಹೀಗೆ ನೋಡಬಹುದು ಹೀಗೆ ಇಟ್ಟರೂ ರಾತ್ರಿಯ ಸಮಯದಲ್ಲಿ ಚೆನ್ನಾಗಿ ಕಾಣುತ್ತದೆ ಹೀಗೆ ನಾವು ಮಾಡಲು ದೀಪ ಮತ್ತು ಲೈಟನ್ನು ಇಡಬಹುದು ಎಲ್ಸಿ ಕ್ಲಾಸ್ ನಲ್ಲಿ ನಾವು ಏನು ಕಲಿತೇವೆ ಎಂದರೆ ಎಲ್ಸಿ ಕ್ಲಾಸ್ ನಲ್ಲಿ ನಾವು ಹೇಗೆ ಗುರಿಯನ್ನು ಮುಟ್ಟಬೇಕು ನಾವು ಹೇಗೆ ಗುರಿ ಇಟ್ಕೋಬೇಕು ಎಂಬುದು ಈ ಎಲ್ಸಿ ಕ್ಲಾಸ್ ನಲ್ಲಿ ನಾವು ತಿಳಿದುಕೊಂಡೆವು ನನ್ನಲ್ಲಿ ಹೀಗೆ ಮಾಡುವುದಕ್ಕೆ ಕೊಟ್ಟರೆ ನನ್ನಲ್ಲಿ ಧೈರ್ಯ ಉತ್ಸಾಹ ನನ್ನಲ್ಲಿ ಮೂಡಿತು ಈ ಸದಾವಕಾಶ ಮಾಡಿಕೊಟ್ಟ ಈ ವಿದ್ಯಾಲೋಕ ಈ ವಿದ್ಯಾಪೋಷಕ ಹಾಗೂ ಎಲ್ ಟಿ ಐ ಸಂಸ್ಥೆಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೂ ನನ್ನ ಮಾರ್ಗಸೂಚಿಯಾದ ಉಷಾ ಮೇಡಂ ಮತ್ತು ನನ್ನ ಪ್ರತಿಯೊಂದು ಹೆಜ್ಜೆಗೂ ಬೆಂಬಲ ಪ್ರೋತ್ಸಾಹ ನೀಡಿದ ಗಂಗಾ ಟೀಚರ್ ಹಾಗೂ ನನ್ನ ಕುಟುಂಬದವರಿಗೂ ಧನ್ಯವಾದಗಳು